ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕಮ್ಮಿ ಗ್ರಾಮಿಂದ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿರೋಂಥ ಲಾಂಗ್ ಸರಗಳನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ನೋಡ್ತಾ ಇದ್ದೀರಾ, ಎರಡು ಸರ ಇದೆ ಇಲ್ಲಿ, 5 ಗ್ರಾಮಲ್ಲಾಗಿರೋಂಥದ್ದು. ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ಇದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡೋಕ್ಕೆ ತುಂಬಾ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಸ್ವಲ್ಪ ಸೆಕೆಂಡ್ ಒನ್ ಅಷ್ಟು ನೀಟಾಗಿ ಫಿನಿಷಿಂಗ್ ಬಂದಿಲ್ಲ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಒನ್ ನೋಡಿ, 8.600 ಗ್ರಾಮ್ಸಲ್ಲಾಗಿರೋಂಥ ಒಂದು ಗುಂಡಿನ ಸರ. ಪೆಂಡೆಂಟ್ ಅಂತೂ ತುಂಬಾ ಯುನಿಕ್ ಆಗಿದೆ. ಪೆಂಡೆಂಟ್ಗೆ ರೂಬಿ ಎಮ್ರಲ್ಡ್ ಎಲ್ಲ ಬಂದಿದೆ. ಒಂಥರ ಟ್ರಯಾಂಗಲ್ ಶೇಪಲ್ಲಿ ಬಂದಿರೋಂಥ ಒಂದು ಪೆಂಡೆಂಟ್ ಇದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ನೋಡ್ತಾ ಇದ್ದೀರಾ, 3 ಎಳೆ ಗುಂಡಿನ ಸರ ಥರ ಇರೋವಂಥ ಸರ ಇದು. ಇದು ವ್ಯಾಕ್ಸ್ ಜುವೆಲ್ರಿ ಆಗಿರುತ್ತೆ. ಇದು 10 ಗ್ರಾಮಲ್ಲಾಗಿರೋಂಥದ್ದು. ಈಗ ನೆಕ್ಸ್ಟ್ ಒನ್ ನೋಡ್ತಾ ಇದ್ದೀರಾ, 11 ಗ್ರಾಮಲ್ಲಾಗಿರೋಂಥ ಒಂದು ಸರ. ಇದು ಅತಿ ಲಾಂಗ್ ಆಗೂ ಇಲ್ಲ, ಅತಿ ಶಾರ್ಟ್ ಆಗೂ ಇಲ್ಲ, ಒಂದು ಮೀಡಿಯಂ ಲೆಂತ್ಗೆ ಬರುತ್ತೆ. ನೀವು ಹಿಂದೆ ಏನಾದರೂ ಥ್ರೆಡ್ ಹಾಕ್ಸ್ಕೊಂಡ್ರೆ ಎಷ್ಟು ಲೆಂತ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, 12 ಗ್ರಾಮಲ್ಲಾಗಿರೋಂಥ ಒಂದು ಸರ ಇದು. ಇದೂ ಅತಿ ಲಾಂಗು ಅಲ್ಲ, ಅತಿ ಶಾರ್ಟು ಅಲ್ಲ, ಒಂದು ಮೀಡಿಯಂ ಲೆಂತಲ್ಲಿ ಇರೋದು. ಇದಕ್ಕೂ ಕೂಡ ನೀವು ದಾರ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಸ್ಕೋಬೋದು. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, 15 ಗ್ರಾಮಲ್ಲಾಗಿರೋಂಥ ಒಂದು ಆ್ಯಂಟಿಕ್ ಲುಕ್ ಕೊಡೋಂಥ ಒಂದು ಸರ ಇದು. ಇದರಲ್ಲಿ ಕಲರ್ ಬೀಡ್ಸೇ ಜಾಸ್ತಿ ಇದೆ. ನಿಮಗೆ ಈ ಕಲರ್ ಬೇಡ ಅಂದರೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಸಿ ಕಸ್ಟಮೈಸ್ ಮಾಡಿಸ್ಕೋಬೋದು. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಲಕ್ಷ್ಮೀ ಪೆಂಡೆಂಟ್ ಇರೋಂಥ ಒಂದು ಸರ ಇದು. ಇದು 15 ಗ್ರಾಮಲ್ಲಾಗಿದೆ. ಸರ ಅಂತೂ ತುಂಬಾ ಚೆನ್ನಾಗಿದೆ, ಆಮೇಲೆ ಕಮ್ಮಿ ಗ್ರಾಮ್ಗಿದೆ. ಆಮೇಲೆ ಪೆಂಡೆಂಟ್ಗೆ ರೂಬಿ ಎಮ್ರಲ್ಡ್ ಕೂಡ ನೀವು ಹಾಕ್ಸ್ಕೋಬೋದು. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, 24 ಗ್ರಾಮಲ್ಲಾಗಿರೋಂಥ ಒಂದು ಲಕ್ಷ್ಮೀ ಪೆಂಡೆಂಟ್ ಇರೋಂಥ ಒಂದು ಲಾಂಗ್ ಸರ ಆಗಿರುತ್ತೆ. ಪೆಂಡೆಂಟ್ಗೆ ರೂಬಿ ಎಮ್ರಲ್ಡ್ ಎಲ್ಲ ಬಂದಿದೆ. ಮೇಲೂ ಅಷ್ಟೇ ಒಂಥರ ಗುಂಡು ಥರ ಡಿಸೈನ್ ಬಂದಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಲಾಂಗ್ ಸರ ಅಂತಲೇ ಹೇಳ್ಬೋದು. ನೀವು ಈ ರಿಂಗ್ ತೆಗೆಸಿಬೇಕಿದ್ರೆ ಥ್ರೆಡ್ ಹಾಕ್ಸ್ಕೋಬೋದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಒಂದು 20 ಗ್ರಾಮಲ್ಲಾಗಿರೋಂಥ ಒಂದು ಸರ ಇದು. ಇದನ್ನು ಕೂಡ ಲಾಸ್ಟ್ ಒನ್ ಇತ್ತಲ್ಲ ಅದ್ರ ಥರನೇ ಸಿಮಿಲರ್ ಆಗಿದೆ. ಬಟ್ 20 ಗ್ರಾಮ್ಗೆ ಸಿಗುತ್ತೆ ಅಂದರೆ ಆರಾಮಾಗಿ ತೊಗೋಬೋದು. ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರಾ, 25 ಗ್ರಾಮಲ್ಲಾಗಿರೋಂಥ ಒಂದು ಗುಂಡಿನ ಸರ ಇದು. ಪೆಂಡೆಂಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು 2 ಎಳೆ ಸರ ಆಗಿರುತ್ತೆ. ಪೆಂಡೆಂಟಲ್ಲಿ ಲಕ್ಷ್ಮೀ ಬಂದಿದೆ, ಹಾಗೆ ರೂಬಿ ಎಮ್ರಲ್ಡ್ ಕೂಡ ಬಂದಿದೆ. ತುಂಬಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, ಇದರಲ್ಲಿ ಪರ್ಲ್ ಬಂದಿದೆ, ಆಮೇಲೆ ಡಿಫ್ರೆಂಟ್ ಆಗಿರೋ ಗೋಲ್ಡ್ ಬೀಡ್ ಬಂದಿದೆ, ಆಮೇಲೆ ಪೆಂಡೆಂಟು ಅಷ್ಟೇ, ತುಂಬಾ ಚೆನ್ನಾಗಿದೆ. ಇದ್ರ ವೇಟ್ನ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ತಿಳಿಸ್ಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲಿದೆ. ನೋಡ್ತಾ ಇದ್ದೀರಾ, ಲಕ್ಷ್ಮೀ ಪೆಂಡೆಂಟ್ ಇರೋಂಥ ಒಂದು ಸರ ಇದು. ಸೈಡ್ಗೂ ಅಷ್ಟೇ ಲಕ್ಷ್ಮೀ ಡಿಸೈನ್ಸೇ ಬಂದಿದೆ. ಬರೀ 27 ಗ್ರಾಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಸರ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೂ ಕೂಡ ಸ್ವಲ್ಪ ಸಿಮಿಲರ್ ಆಗಿದೆ. ಲಕ್ಷ್ಮೀ ಪೆಂಡೆಂಟ್ ಇದೆ, ಸೈಡ್ಗೆ ಲಕ್ಷ್ಮೀ ಬಂದಿಲ್ಲ, ಅದ್ರ ಬದಲಾಗಿ ಒಂಥರ ಶಂಕು ಥರ ಡಿಸೈನ್ ಬಂದಿದೆ. ಪೆಂಡೆಂಟು ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ. 29 ಗ್ರಾಮ್ಗೆ ತುಂಬ ಚೆನ್ನಾಗಿರೋ ಸರ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, 30 ಗ್ರಾಮಲ್ಲಾಗಿರೋಂಥ ಒಂದು ಲಕ್ಷ್ಮೀ ಪೆಂಡೆಂಟ್ ಇರೋಂಥದ್ದು. ಆಮೇಲೆ ಸೈಡ್ಗೂ ಅಷ್ಟೇ 2 ಎಳೆ ಗುಂಡಿನ ಥರ ಬಂದಿದೆ, ಬಟ್ ಅದು ಸಪ್ರೇಟ್ ಆಗಿಲ್ಲ, ಗುಂಡುಗಳು ಅಟ್ಯಾಚ್ ಆದಂಗಿದೆ. 30 ಗ್ರಾಮಲ್ಲಾಗಿರೋಂಥ ಒಂದು ಲಾಂಗ್ ಸರ ಇದು. ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ, 32 ಗ್ರಾಮ್ಗೆ ತುಂಬಾ ಗ್ರ್ಯಾಂಡ್ ಆಗಿರೋಂಥ ಒಂದು ಸರ ಇದು. ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇದೆ, ಸೈಡ್ಗೆ ಪಿಕಾಕ್ ಥರ ಏನೋ ಡಿಸೈನ್ ಬಂದಿದೆ, ಮೇಲೆ ಗುಂಡಿನ ಥರ ಬಂದಿದೆ. ತುಂಬಾ ಯುನಿಕ್ ಆಗಿರೋಂಥ ಒಂದು ಸರ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ನೋಡ್ತಿದ್ದೀರಾ, 40 ಗ್ರಾಮಲ್ಲಾಗಿರೋಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಸರ ಇದು. ಪೆಂಡೆಂಟ್ ನೋಡ್ತಾ ಇರ್ಬೋದು, ನೀಟಾಗಿ ಅಬ್ಸರ್ವ್ ಮಾಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ರೂಬಿ ಎಮ್ರಲ್ಡ್ ಎಲ್ಲ ಬಂದಿದೆ ಪೆಂಡೆಂಟ್ಗೆ. ಈಗ ನೆಕ್ಸ್ಟ್ ಒಂದು ನೋಡೋದಾದರೆ, ಇದರಲ್ಲೂ ಅಷ್ಟೇ ಲಕ್ಷ್ಮೀ ಪೆಂಡೆಂಟ್ ಬಂದಿದೆ, ಸೈಡ್ಗೆ ಪಿಕಾಕ್ ಡಿಸೈನ್ ಬಂದಿದೆ. 41 ಗ್ರಾಮಲ್ಲಾಗಿರೋಂಥ ತುಂಬಾ ಹೆವಿ ಆಗಿರೋಂಥ ಒಂದು ಸರ ಇದು. ನೋಡೋಕ್ಕೂ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ವ್ಯೂ ಮಾಡಿದರೆ ತುಂಬಾ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ. ಸ್ಯಾರಿಗೆಲ್ಲ ವ್ಯೂ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸರಗಳೆಲ್ಲ. ಈಗ ನೆಕ್ಸ್ಟ್ ಒಂದು ನೋಡೋದಾದರೆ, ಇದನ್ನು ಅಷ್ಟೇ 41 ಗ್ರಾಮಲ್ಲಾಗಿರೋಂಥದ್ದು. ಪೆಂಡೆಂಟ್ ಒಂಥರ ಚಾಂದ್ಬಲಿ ಡಿಸೈನ್ ಬಂದಿದೆ, ಸುತ್ತ ಇರೋ ಡಿಸೈನ್ ಕೂಡ ಒಂಥರ ಡಿಫ್ರೆಂಟಾಗಿ ಪಿಕಾಕ್ ಥರ ಬಂದಿದೆ. ಮೇಲೂ ನೋಡ್ತಾ ಇರ್ಬೋದು ಫ್ಲವರ್ ಥರ ಡಿಸೈನ್ ಬಂದಿದೆ. ತುಂಬಾ ನೀಟ್ ಫಿನಿಷಿಂಗ್ ಬಂದಿದೆ ಇದರಲ್ಲಿ. ಇದನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವ್ಯೂ ಮಾಡಿದರೆ. ನೀವು ಇದು ಯಾವುದಾದ್ರೂ ಜುವೆಲ್ಲರ್ಸ್ ಬೈ ಮಾಡಬೇಕು ಅಂದರೆ ಕನಕ ಗೋಲ್ಡ್ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿದ್ದೀನಿ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು, ಅವ್ರು ಯಾವ ಥರ ಬೈ ಮಾಡ್ಬೋದು ಅಂತೆಲ್ಲ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.